ನಾಳೆ ಸ್ತಬ್ಧವಾಗುತ್ತ ಕರ್ನಾಡು ನೋಡೋಣ ಬನ್ನಿ ಬಿಗ್ ಸ್ಟೋರಿ 2 ನಲ್ಲಿ. ಬಿಗ್ ಸ್ಟೋರಿಯ ಎರಡನೇ ಸುದ್ದಿಯಲ್ಲಿ ನಾಳೆ ಕರ್ನಾಡು ಸ್ತಬ್ಧವಾಗುತ್ತ ಅಂದ್ರೆ ಕನ್ನಡ ಸಂಘಟನೆ ಒಕ್ಕೂಟದಿಂದ ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಬೆಳಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಜೊತೆಗೆ ಹಲವಾರು ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನ ನೀಡಿದೆ. 600ಕ್ಕೂ ಹೆಚ್ಚು ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನ ನೀಡಿದೆ. ಕೆಲ ಸಂಘಟನೆಗಳು ಬಂದ್ ವಿರೋಧಿಸಿ ಪ್ರತಿಭಟನೆಗೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಓಲಾ, ಊಬರ್, ಟ್ಯಾಕ್ಸಿ, ಕ್ಯಾಬು, ಆಟೋ ಸಾರಿಗೆ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿಗಳಿಂದ ಈಗ ಬೆಂಬಲವನ್ನ ನೀಡಲಾಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ನೌಕರರು ಕೂಡ ನೈತಿಕ ಬೆಂಬಲವನ್ನ ನೀಡಿದ್ದಾರೆ. ಬ್ಯಾಂಕ್ ನೌಕರರು, ಹೋಟೆಲ್ ಮಾಲೀಕರು ತಟಸ್ಥ ನಿಲುವನ್ನ ತಾಳಿದ್ದಾರೆ ಇಲ್ಲಿ. ಸೊ ಹೀಗಾಗಿ ಅವರ ಸಪೋರ್ಟ್ ಡೌಟು ಆದರೂ ಕೂಡ ಆಟೋಗಳು, ಓಲಾ, ಊಬರ್ ನಾಳೆ ಯಾವುದು ಕೂಡ ಇರೋದಿಲ್ಲ. ಸೊ ಹೀಗಾಗಿ ಪ್ರಯಾಣಿಕರು ಮುಂಚಿತವಾಗಿಯೇ ಒಂದು ಬೇರೆ ಆಲ್ಟರ್ನೇಟಿವ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬಂದ್ ಬೆಂಬಲ ಇರೋ ಕಾರಣ ಅವರು ಕೂಡ ಇರೋದಿಲ್ಲ, ನಾಳೆ ರಸ್ತೆಗಿಳಿಯೋದಿಲ್ಲ. ಸೊ ಹೀಗಾಗಿ ಆಫೀಸ್ಗೆ ಹೋಗೋರು ಅಥವಾ ಬೇರೆ ಬೇರೆ ಕಡೆ ಹೋಗೋರು, ಪ್ರಯಾಣ ಮಾಡೋರು ಯಾವುದಕ್ಕೂ ಕೂಡ ಒಂದು ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ನಾಳೆ ಬಂದ್ ಇರುತ್ತೆ. ಜೊತೆಗೆ ಸಾಕಷ್ಟು ಸಂಘಟನೆಗಳು ಬೆಂಬಲ ನೀಡಿರೋ ಕಾರಣ, ಅಂದರೆ 600ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ನೀಡಿರೋ ಕಾರಣ ಸಹಜವಾಗಿ ಅದು ಒಂದು ಮಟ್ಟಿಗೆ ಸ್ಟ್ರಾಂಗ್ ಆಗೇ ಇರುತ್ತೆ ಬಂದ್. ಸೊ ಹೀಗಾಗಿ ಒಂದು ಮಟ್ಟಿಗೆ ಜನರಿಗೆ ಅನಾನುಕೂಲ ಆಗುತ್ತೆ ನಾಳೆ ಒಂದು ದಿನ. ಸೊ ಹೀಗಾಗಿ ಅವ್ರಿಗೂ ಕೂಡ ಬೇರೆ ಆಲ್ಟರ್ನೇಟಿವನ್ನು ನೋಡ್ಕೋಬೇಕಾಗತ್ತೆ. ಸೊ ಕಂಪ್ಲೀಟಾಗಿ ನಾಳೆ ಕರ್ನಾಡು ಸ್ತಬ್ಧವಾಗುತ್ತೆ. ಹಲವಾರು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ನೀಡಿದೆ. ಓಕೆ, ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಒಂದು ಕಡೆ ಜನರಿಗೆ ನಾಳೆ ಆಟೋ, ಊಬರ್, ಓಲಾ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ, ಸಹಜವಾಗಿ ಅವ್ರಿಗೂ ಕೂಡ ಗೊತ್ತಿದೆ. ಸೊ ಪದೇ ಪದೇ ಈ ರೀತಿ ಬಂದ್ ಮಾಡ್ತಿರ್ತಾರಲ್ವಾ, ಯಾಕೆ, ಏನು ಅವರ ಸಮಸ್ಯೆಗಳನ್ನು ಸರ್ಕಾರ ಕೂಡ ಭರವಸೆಗಳನ್ನು ಈಡೇರಿಸಬೇಕಾಗತ್ತೆ ಅಲ್ವಾ? ಖಂಡಿತ ದಿಗ, ಯಾಕಂದ್ರೆ ಸರೋಜಿ ಮಹಿಷಿ ವರದಿಗೆ ಸಂಬಂಧಪಟ್ಟಂತೆ 1986ರಿಂದ ಕೂಡ ಸರ್ಕಾರ ಹೋರಾಟ ಮಾಡ್ತಾನೆ ಬರ್ತಾ ಇದೆ. ಅದೇ ಯಾವುದೇ ಸರ್ಕಾರಗಳು ಕೂಡ ಇಲ್ಲಿವರೆಗೂ ಸರೋಜಿನಿ ಮಹಿಷಿ ವರದಿಯನ್ನು ಕೂಡ ಅನುಷ್ಠಾನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕನ್ನಡ ಪ್ರದೇಶದಲ್ಲಿ ಕೂಡ ಹೋರಾಟ ಕೂಡ ಮಾಡಿದೆ. ಅದೇ ಯಾವುದೇ ಸರ್ಕಾರಗಳು ಕೂಡ ಗೆದ್ದಿಲ್ಲ. ಈಗ ಮತ್ತೆ ಕನ್ನಡ ಒಕ್ಕೂಟದಂತೆ ವಿವಿಧ ಸದಸ್ಯರು ಬಂದಿಗೆ ಕೂಡ ಕರೆಯನ್ನ ಕೊಟ್ಟಲಾಗಿದೆ. ನಾಳೆ 6 ಗಂಟೆಯಿಂದ 6 ಗಂಟೆಗೂ ಕರ್ನಾಟಕ ಬಂದನ್ನ ಮಾಡ್ತೀನಿ ಅಂತ ಈಗಾಗಲೇ ಸಾಕಷ್ಟು ಕನ್ನಡ ಸಂಘಟನೆಗಳು ಕೂಡ ತಿಳಿಸಿದೆ. ಹೀಗಾಗಿ ಕರೆಯನ್ನ ಬಂದು ಯಾವ ರೀತಿ ಸಂತೋಷ ಆಗುತ್ತೆ ಅನ್ನೋದು ಕೂಡ ಸಾಧನದಾಗಿ ಗೆದ್ದಿದೆ. ಓಕೆ ಕೃಷ್ಣಮೂರ್ತಿ, ನಾಳೆ ಯಾವೆಲ್ಲ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ನೀಡಿದೆ? ದಿವ್ಯ, ಈಗಾಗಲೇ 600ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನ ಕೂಡ ನೀಡಲಾಗಿದೆ. ಯಾಕಂದ್ರೆ ಈಗಾಗಲೇ ಎಇಟಿಸಿ, ಸಿಇಟಿ ಸೇರಿದಂತೆ ಆಟೋ, ಟ್ಯಾಕ್ಸಿ, ಓಲಾ, ಊಬರ್ ಸೇರಿದಂತೆ ನಾನಾ ಸಂಘಟನೆಗಳು ಕೂಡ ಬೆಂಗಳೂರಲ್ಲಿ ಬಂದ್ಗೆ ಬೆಂಬಲವನ್ನ ಕೂಡ ನೀಡಿರೋದ್ರಿಂದ ಸಾಕಷ್ಟು ಬಂದ್ ಸಕ್ಸಸ್ ಆಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇನ್ನೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೆಯುವ ಕಾರಣಕ್ಕಾಗಿ ನಾಳಿನ ಬಂದ್ ಕೂಡ ವಿರೋಧ ಮಾಡುವಂತಹ ಕೆಲವು ಸಂಘಟನೆಗಳು ಕೂಡ ಇದೆ. ಹೀಗಾಗಿ ನಾಳಿನ ಬಂದ್ಗೆ ಕನ್ನಡ ಕೆಲವು ವಿರೋಧಿ ಪಡೆಗಳು ಕೂಡ ಹುಟ್ಟುಬಿಡುವ, ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನಾಳೆ ಬೆಂಗಳೂರಿನಲ್ಲಿ ಕೂಡ ಕೆಲವು ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಓಕೆ, ಅವ್ರು ಈಗ ಸದ್ಯಕ್ಕೆ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ? ಈಗ ಸರೋಜಿನಿ ಮಹಿಷಿಯನ್ನ ವರದಿಯನ್ನ ಸರ್ಕಾರ ಅನುಷ್ಠಾನ ಮಾಡಲೇಬೇಕು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಕನ್ನಡಕ್ಕೆ ಖಾಸಗಿ ಮತ್ತು ಸರ್ಕಾರಿ ಇಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಶೇಕಷ್ಟು ಅನುಷ್ಠಾನ ಮಾಡ್ಬೇಕಂತ ಈಗ ಸಾಕಷ್ಟು ಸಂಘಟನೆಗಳು ಕೂಡ ಒತ್ತಾಯವನ್ನ ಕೂಡ ಮಾಡ್ತಾ ಇದೆ. ಆದ್ರೆ ಯಡಿಯೂರಪ್ಪ ಕೂಡ 75%ರಷ್ಟು ಮೀಸಲಾತಿಯನ್ನ ಕೊಡ್ತೀನಿ ಅಂತ ಈಗಾಗಲೇ ಭರವಸೆಯನ್ನ ಕೂಡ ನೀಡಿದ್ರೆ, ಆದ್ರೆ ನಮಗೆ ಶೇಕಡ 3ರಷ್ಟು ಮೀಸಲಾತಿಯನ್ನ ಅಂದ್ರೆ ಖಾಸಗಿ ಮತ್ತು ಸರ್ಕಾರಿ ವಲಯದಲ್ಲಿ ಎಲ್ಲಾ ವಲಯದಲ್ಲಿ ಕನ್ನಡಿಗರಿಗೆ ಶೇಕಡ 100ರಷ್ಟು ಮೀಸಲಾತಿಯನ್ನ ನೀಡಲೇಬೇಕಂತ ಈಗ ಸಾಕಷ್ಟು ಕನ್ನಡ ಪ್ರಸಂಗಗಳು ಹೋರಾಟವನ್ನ ಕೂಡ ಮಾಡ್ತಾ ಇದೆ. ಹೀಗಾಗಿ ನಾಳಿನ ಬಂದ್ಗೆ ಯಾವ ರೀತಿ ಸರ್ಕಾರ ಬಗ್ಗೆ ಬಿಸಿ ಮುಟ್ಟುತ್ತೆ ಅನ್ನೋದು ಕೂಡ ಅದು ಬಿಡ್ಬೇಕು. ದಿವ್ಯಾ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಕೃಷ್ಣಮೂರ್ತಿ. ಇನ್ನು ಹಾಸನದಲ್ಲಿ ಯಾವೆಲ್ಲ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ ಎಲ್ಲದರ ಕುರಿತು ನಮ್ಮ ಪ್ರತಿನಿಧಿ ಚಿಟ್ಚಾಟನ್ನ ನಡೆಸಿದ್ದಾರೆ. ಬನ್ನಿ, ಅವ್ರು ಏನು ಹೇಳಿದ್ದಾರೆ ಅಂತ ನೋಡೋಣ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನುವ ಹಿನ್ನೆಲೆಯನ್ನು ಕೂಡ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲ ಕನ್ನಡ ಪರ ಸಂಘಟನೆಗಳು ಕೂಡ 13ನೇ ತಾರೀಕು ರಾಜ್ಯಾದ್ಯಂತ ಬಂದ್ ಮಾಡಲಿಕ್ಕೆ ಕೂಡ ಹೊರಟಿರುವಂಥದ್ದು. ಹಾಗಾಗಿ ಹಾಸನದಲ್ಲೂ ಕೂಡ ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾವೆ. ಈಗ ಏನು ಸಂಘಟನಾ ಮುಖ್ಯಸ್ಥರುಗಳೇನಿದ್ದಾರೆ ಅವರು ನಮ್ಮ ಜೊತೆಯಲ್ಲೂ ಕೂಡ ಈಗಾಗಲೇ ಇರುವಂಥದ್ದು. ಸರ್, ಈಗ
ಬೆಂಬಲವನ್ನು ಕೂಡ ನೀವು ಬೆಂಬಲಕ್ಕೆ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದೀರಿ. ಹಾಗಾಗಿ 13ನೇ ತಾರೀಕು ಯಾವೆಲ್ಲ ರೀತಿಯ ಬಂದ್ ಮಾಡ್ತೀನಿ, ಹೇಗೆ ಬಂದ್ ಮಾಡ್ತೀರಾ ಅಂತ? ನಾವು ಎಲ್ಲ ಅಂಗಡಿ ಮುಂಗಟ್ಟುಗಳಿರ್ಬೋದು ಸರ್, ಸಾರ್ವಜನಿಕರಲ್ಲಿರ್ಬೋದು, ಹಾಗೆ ಎಲ್ಲ KSRTC ಗೌರ್ಮೆಂಟ್ ಏನು ಡಿಪಾರ್ಟ್ಮೆಂಟ್ಗಳಿರ್ಬೋದು ಎಲ್ಲರಲ್ಲೂ ನಾವು ಮನವಿಯನ್ನು ಮಾಡ್ಕೊಳ್ಳೋದು ಏನಂದರೆ, ಅವರು ಶಾಲಾ ಕಾಲೇಜುಗಳಿರ್ಬೋದು ಎಲ್ಲರಲ್ಲೂ ನಾವು ಮನವಿ ಮಾಡ್ಕೊಂಡಿದ್ವಿ. ಯಾಕೆ ಅಂತ ಅಂದರೆ, ನಾವು ಮಾಡ್ತಾ ಇರ್ತಕ್ಕಂಥದ್ದು ಸರೋಜಿನಿ ಮಹಿಷಿ ವರದಿ ಜಾರಿ ಅಂತ ಅಂದರೆ ಕೆಲವರಿಗೆ ಗೊತ್ತಿಲ್ಲ. ಅದು ಏನೀಗ ಸಾಮಾನ್ಯ ಮನುಷ್ಯರು ಏನಿದ್ದಾರೆ, ನಮ್ಮ ಕೆಳವರ್ಗದವರಿರ್ಬೋದು, ಬಡವರು ಏನು ದಲಿತರಿರ್ಬೋದು, ಶೋಷಿತರು ಎಲ್ಲರೂ ಏನು ಮಾಡಿದ್ದಾರೆ, ನಮ್ಮನ್ನೆಲ್ಲ ಒಂದು ಹಂತದಲ್ಲಿ ತುಳುಕ ಬರ್ತಾ ಇದ್ದಾರೆ ಹೊರತು, ಯಾವುದೇ ಒಂದು ಒಳ್ಳೆ ಓದಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೂ ಉದ್ಯೋಗವನ್ನು ಕೊಟ್ಟಿಲ್ಲ. ಅವರಿಗೆ ಏನು ಎಜುಕೇಷನ್ ಮಾಡಿದ್ದಾರೆ, ಆ ಎಜುಕೇಷನ್ಗೆ ತಕ್ಕಂಥ ಉದ್ಯೋಗವನ್ನು ಯಾವ ಕಂಪ್ನಿಲಿರ್ಬೋದು, ಸರ್ಕಾರಿ ಕೆಲಸಗಳಲ್ಲಿರ್ಬೋದು, ಯಾವುದು ಕೊಟ್ಟಿಲ್ಲ. ಎಲ್ಲ ಕೆಳವರ್ಗದ ಕೆಲಸವನ್ನೇ ಕೊಟ್ಟಿದ್ದಾರೆ ಹೊರತು, ಆದರೂ ಅದರಲ್ಲೂ ಅವರಿಗೆ ಬೇಕೋ ಬೇಡೋ ಅನ್ನೋ ರೀತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎಲ್ಲ ಸಂಘಟನೆಯವರು ಸೇರಿ 13ನೇ ತಾರೀಕು ಬೈಕ್ ರ್ಯಾಲಿಯನ್ನು ಮಾಡ್ತೀವಿ. ಈಗ ಏನು ಮಾಡ್ತಾ ಇದ್ದೀವಿ ಇನ್ನೊಂದಕ್ಕೆ, ನಮ್ಮ ನಮ್ಮ ಈಗ ಏನಿದ್ದಾರೆ ಅವರೇ ವಾಚ್ಮ್ಯಾನ್ ಕೆಲಸ ಇದ್ದಾರೆ, ಇನ್ನು ಹೊರಗಡೆ ಅಂತ ಬಂದವರು ಹೊರಗಡೆ ಈಗ ಅವರು ಆಫೀಸಲ್ಲಿ ಕುತ್ಕೊಂಡು ದರ್ಬಾರ ಮಾಡ್ತಾರೆ. ಈಗ ಏನು ನಾವೇನು ಇದು ಶಾಂತಿಯುತವಾಗಿ ನಡೆಸ್ಕೊ ಹೋಗ್ತೀವಿ ಸರ್. ಒಟ್ಟಾರೆ ಇದಿಷ್ಟು ಹಾಸನದ ಕೆಲವು ಸಂಘಟನೆಯ ಮುಖಂಡರು ಹೇಳುವಂಥ ಮಾತು. ಆದರೆ ನಾವು ಪ್ರತಿಭಟನೆಯನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯೋದಿಲ್ಲ, ಪ್ರತಿಭಟನೆಯನ್ನು ಕೂಡ ಮಾಡೇ ಮಾಡ್ತೀವಿ. ಅಕಸ್ಮಾತ್ ಏನೇ ನಾವು ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಕೂಡ ರೆಡಿ ಇರುವಂಥದ್ದನ್ನು ಆ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.